ಬಯೋಎಂಟೆಕ್ನ ಫೈಜರ್ ಕೊರೋನಾ ಲಸಿಕೆಯ ತುರ್ತು ಬಳಕೆಗೆ ಅಮೆರಿಕ ಆಹಾರ ಮತ್ತು ಔಷಧ ಆಡಳಿತ ಒಪ್ಪಿಗೆಯನ್ನು ನೀಡಿದೆ. ಮುಂದಿನ 24 ಗಂಟೆಗೊಳಗಾಗಿ ಅಮೆರಿಕದ ಜನತೆಗೆ ಫೈಜರ್ ಕೊರೋನಾ ಲಸಿಕೆ ಸಿಗಲಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇಂದು ನಮ್ಮ ದೇಶದಲ್ಲಿ ವೈದ್ಯಕೀಯ ಪವಾಡ ನಡೆದಿದೆ. ನಾವು ಕೇವಲ 9 ತಿಂಗಳಲ್ಲಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಲಸಿಕೆಯನ್ನು ಪಡೆದಿದ್ದೇವೆ. ಇದು ಇತಿಹಾಸದ ಶ್ರೇಷ್ಠ ವೈಜ್ಞಾನಿಕ ಸಾಧನೆಗಳಲ್ಲಿ ಒಂದಾಗಿದೆ. ಇದು ಲಕ್ಷಾಂತರ ಜೀವಗಳನ್ನು ಉಳಿಸಲಿದೆ ಹಾಗೂ ಸಾಂಕ್ರಾಮಿಕ ರೋಗವನ್ನು ಕೊನೆಗಾಣಿಸುತ್ತೆ. ಫೈಜರ್ ಲಸಿಕೆ 95% ಪರಿಣಾಮಕಾರಿಯಾಗಿದೆ. ಈ ಲಸಿಕೆ ಅಮೆರಿಕನ್ನರಿಗೆ ಉಚಿತವಾಗಿ ಲಭ್ಯವಾಗುತ್ತೆ. ಈ ಲಸಿಕೆಯನ್ನು ಪ್ರತಿಯೊಂದು ರಾಜ್ಯಕ್ಕೂ ರವಾನಿಸಲು ನಿರ್ಧರಿಸಲಾಗಿದೆ. ಈ ಲಸಿಕೆಯನ್ನು 24 ಗಂಟೆಯಲ್ಲಿ ನೀಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಭರವಸೆಯನ್ನು ಕೊಟ್ಟಿದ್ದಾರೆ. ಬ್ರಿಟನ್, ಕೆನಡಾ, ಬಹ್ರೇನ್, ಸೌದಿ ಅರೇಬಿಯಾ ಈಗಾಗಲೇ ಲಸಿಕೆಗೆ ಅನುಮತಿಯನ್ನು ನೀಡಿದೆ. ಲಸಿಕೆಯು 3ನೇ ಪ್ರಯೋಗವನ್ನು ಕೂಡ ಮುಗಿಸಿ ರಷ್ಯಾ ಹಾಗೂ ಚೀನಾದ ಹಲವು ಲಸಿಕೆಗಳು ಮಾರಾಟಕ್ಕೆ ಬಂದಿವೆ. ಆದರೆ ಅದ್ಯಾವುದು ಕೂಡ ಕ್ಲಿನಿಕಲ್ ಪ್ರಯೋಗಗಳನ್ನ ಪೂರೈಸಿಲ್ಲ. ಫೈಜರ್ ಲಸಿಕೆಯನ್ನು 44,000 ಮಂದಿ ಮೇಲೆ ಈಗಾಗಲೇ ಪ್ರಯೋಗಿಸಲಾಗಿದೆ. ಉತ್ತಮ ಫಲಿತಾಂಶ ಕೂಡ ಲಭ್ಯವಾಗಿದೆ. ಔಷಧಿ, ಆಹಾರ ಅಥವಾ ಲಸಿಕೆ ತೆಗೆದುಕೊಂಡ್ರೆ ಅಲರ್ಜಿಗೆ ಒಳಗಾಗುವ ಜನರಿಗೆ ಕೊರೋನಾ ವೈರಸ್ಗೆ ನೀಡಲಾಗ್ತಿರುವಂತಹ ಫೈಜರ್ ಲಸಿಕೆ ತೆಗೆದುಕೊಳ್ಳುವಂತೆ ಬ್ರಿಟನ್ ಔಷಧ ನಿಯಂತ್ರಕ ಬುಧವಾರ ಎಚ್ಚರಿಕೆಯನ್ನು ಕೂಡ ನೀಡಿದೆ.